by the rivers of Babylon, where we sat down. By the rivers of... Hey, why did you come here? ओ बुड्ढा साहब को उठाने के लिए। I have also come for the same job. मैं भी इसीलिए आई हूँ ना। यार यार तो कुटता रहता। This is not cutting, this is knocking. क्या कहे नाक मरता जा? दरवाजा खोला ना, खोलती हूँ। चो चो, हाँ खोलता हूँ, ठहरो। आ गया, आया। ये बुड्ढा मास्टर इतना देर क्यों कर रहा है? मास्टर? मास्टर? आ गए अभी बोलो क्या है योर कजिन हैज कम सर इसीलिए तो आए हैं नन क्या कजिन अपा इवन यावन तरकलांडि नन मग बेरे बंदिदानल इवन यावन इवन पुट्टा ಹುಡುಗಿ ಮನೆಯೊಳಗಡೆನೆ ಇದ್ದಾಳೆ ಆದ್ರೆ ಇಷ್ಟು ಜನ ದಾಟಿ ನಾವು ಒಳಗಡೆ ಹ್ಯಾಕ್ ಹೋಗೋದು ಎಷ್ಟು ನಿಮ್ ರೇಟ್ ಪಾರ್ಟ್ ಪಾರ್ಟ್ ಕೇಳಿದ್ರ ಹೋಲ್ಸೇಲ್ ಆಗಿ ಕೇಳಿದ್ರ ಹೋಲ್ಸೇಲ್ ಆಗಿ ಕೇಳಿದೆ ಐ ಆಮ್ ವರ್ತ್ ಆಫ್ 3.5 crores ಚೇಚೆ ನಾನು ಅದನ್ನ ಕೇಳಲಿಲ್ಲ ನೀವು ಹಾಕೊಂಡಿರೋದನ್ನೆಲ್ಲ ಸೇರ್ಸಿ ಕೇಳಿದೆ ಓಹ್ ಇದರ ರೇಟ್ ಕೇಳಿದ್ರ ಅದು ಬಿಡಿ ಎಲ್ಲ ಚೀಪ್ ರೇಟ್ ಓಹ್ ಏನ ಯಾ ಕೃಷ್ಣ ಚೆನ್ನಾಗಿದ್ಯಾ ಏನ್ ಚೆನ್ನಾಗಿದ್ಯಾ ಏನು ಚೆನ್ನಾಗಿಲ್ಲ ಅಲ್ಲಿ ನೋಡು ಗಡ್ಡ ಬಿಟ್ಕೊಂಡು ಹೆಂಗಿದ್ಯಾ ನೋಡು ಫಾರಿನಿಂದ ನಿನಗೆ ಅಂತ ಶೇವಿಂಗ್ ಸೆಟ್ ತಂದಿದ್ದೀನಿ ತಗೋ ನಾಳೆಯಿಂದ ಗಡ್ಡ ಎಲ್ಲ ಬೋಳಿಸಿ ಒರಿಜಿನಲ್ ಗೆಟಪ್ಗೆ ಬಂದ್ಬಿಡು ಏನು ತಗೊಳ್ಳಿ ಇದು ನಿಮಗೆ ಸ್ಪೆಷಲ್ ಶೇವಿಂಗ್ ಸೆಟ್ ಇಲ್ಲ ಸೆಂಟು ಸೆಂಟು ಥ್ಯಾಂಕ್ ಯು ಏನ್ರಿ ಇದು ಅರ್ಧನೇ ಇದೆ ಕತ್ಕೊಂಡು ಬಂದಿರೋದು ಅರ್ಧ ಇಲ್ಲ ಫುಲ್ ಆಗ ಇರುತ್ತೆ ಅದು ನನ್ನ ಮಗಳದು ನಿಮ್ಮನ್ನ ನೋಡಿದ್ದೆ ನನ್ನ ಮಗಳ ನೆನಪಾಗೋಯ್ತು ಅದಕ್ಕೆ ನಿಮಗೆ ನಾನು ಅಷ್ಟು ಹೆಂಗ ಕಾಣಿಸ್ತೀನ ನೀವ್ ಹೆಂಗಲ್ವಾ ಹೆಂಗೆ ಇವನಿಗೆ ಹಾರ್ಮೋನಿಯಂ ಬಾರಿಸೋದು ಕಲ್ಸ್ಕೊಟ್ಟಿದ್ ನಾನೇ ನೀರ್ನಲ್ಲಿ ಕೂರ್ಸ್ ಕಲ್ಸ್ಕೊಟ್ಟಿದ್ದೀನಿ ಬೆಟ್ಟದ ಮೇಲೆ ಕೂರ್ಸ್ ಕಲ್ಸ್ಕೊಟ್ಟಿದ್ದೀನಿ ರೈಲ್ವೆ ಕಂಬಿ ಮೇಲೆ ಕೂರ್ಸ್ ಕಲ್ಸ್ಕೊಟ್ಟಿದ್ದೀನಿ ಒಂದ್ಸಲ ಮರದ ಮೇಲೂ ಕೂರ್ಸ್ ಕಲ್ಸ್ಕೊಟ್ಟಿದ್ದೀನಿ ಹೇಗೆಲ್ಲ ಕಲ್ಸ್ಕೊಟ್ಟೆ ಇವತ್ತಿವನ್ನ ಬಾರಿಸ್ತಿರೋದೆಲ್ಲ ನಂದೇ ನಾನೇ ಇವನ ಗುರು ಗುರು ಶಿಷ್ಯ ಗುರು ಸ್ವಲ್ಪ ಸಪರೇಟ್ ಆಗಿ ಮಾತಾಡಬೇಕು ಸಪರೇಟ್ ಆಗಿ ಮಾತಾಡ್ಬೇಕಾ ನೋಡು ಅಲ್ಲಿ ಯಾರು ಇಲ್ಲ ನೀನ್ ಹೋಗಿ ಸಪರೇಟ್ ಆಗಿ ಮಾತಾಡ್ಕೊಂಡ್ ಬಂದ್ಬಿಡು ಅದಲ್ಲ ಗುರು ನಿನ್ ಜೊತೆ ಸಪರೇಟ್ ಆಗಿ ಮಾತಾಡಬೇಕು ಅಂದೆ ಅಮ್ಮ ನನ್ನ ನಮ್ಮ ಅಂತ ಕರಿಬೇಡಿ ಮತ್ತೆ ನನ್ನ ಹೆಸರು ಸುಮಿತ್ರ ಅಮ್ಮ ಸುಮಿತ್ರಮ್ಮ ನಾವು ಹೋದ್ಮೇಲೆ ಅಯ್ಯಯ್ಯೋ ಅಮ್ಮಮ್ಮ ಅಂತ ಕೂಗು ಕೇಳಿದ್ರೆ ದಯವಿಟ್ಟು ಅಲ್ಲಿಗೆ ಬಂದು ಏನಾಯ್ತು ಅಂತ ನೋಡಿ ಸುಮಿತ್ರಮ್ಮ ಯಾಕೆ ಯಾಕೆ ಅಂದ್ರೆ ನಮ್ಮನ ಪ್ರೀತಿ ಜಾಸ್ತಿ ಆದ್ರೆ ಪರಚೋದು ಕಚ್ಚೋದು ಜಾಸ್ತಿ ಬರ್ತಾ ಬರ್ತಾ ನಿಂದು ಜಾಸ್ತಿ ಆಯ್ತಲ್ಲ ಅಮ್ಮ ಸುಮಿತ್ರಮ್ಮ ಕೂಗಿದ್ರ ಬಾಮ್ಮ ಇಲ್ಲಿಗೆ ಯಾಕೆ ಬಂದೆ ಮತ್ತೆ ಅಪ್ಪ ಕೃಷ್ಣ ನಿನ್ನ ಬಿಟ್ಟು ನನ್ನ ಕೈಯಲ್ಲಿ ಇರಕ್ ಆಗಲ್ಲಯ್ಯ ನಿನ್ನ ಹುಡುಕೊಂಡು ಸಿಟಿಲೆಲ್ಲ ಸುತ್ತಾಡ್ದೆ ಸಿಟಿಲೆಲ್ಲೂ ಸಿಗ್ಲಿಲ್ಲ ಇಲ್ಲೇ ಇದ್ದೀಯಾ ಅಂತ ಗೊತ್ತಾಯ್ತು ಸಿಟಿ ಬಿಟ್ಬಿಟ್ಟು ನೇರ ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ಯಾವಾಗ ಹೋಗ್ತೀಯಾ ನೀನ್ ಯಾವಾಗ ಹೋಗ್ತೀಯೋ ಆವಾಗ ಇಲ್ಲೇ ಇರೋದು ಅಂತ ಡಿಸೈಡ್ ಮಾಡ್ಬಿಟ್ಯಾ ಯುವರ್ ಡಿಸಿಷನ್ ಇಸ್ ಮೈ ಡಿಸಿಷನ್ ಅಪ್ಪ ಕೃಷ್ಣ ಏನಾದ್ರೂ ಮಾಡಿ ಇವನ್ನ ಅವನ್ ಮನೆಗೆ ವಾಪಸ್ ಕಳಿಸ್ಬೇಕಲ್ಲ ಲೋ ಕೃಷ್ಣ ನೀನು ಈ ಮನೆಯಲ್ಲಿ ಇರೋವರೆಗೂ ನಾನು ಇದೇ ಮನೆಯಲ್ಲಿ ಇರ್ತೀನಿ ಯಾಕ್ರೆ ಇಷ್ಟು ಡಲ್ಲ ಕೂತಿದ್ದೀರಾ ನೀವು ತುಂಬಾ ಬ್ರೈಟ್ ಆಗಿದ್ದೀರಲ್ಲ ಅದಕ್ಕೆ ಅಂದ್ರೆ ಬಿಳಿ ಕೂದ್ಲು ಕಪ್ ಕೂದ್ಲಾಯ್ತು ಫುಲ್ ಸ್ಲೀವ್ಸ್ ಹಾಫ್ ಸ್ಲೀವ್ಸ್ ಆಯ್ತು ಔಟ್ ಹೌಸ್ ಇರೋ ಮಾಸ್ಟ್ರು ಬಂಗ್ಲೆಗ್ ಬಂದಾಯ್ತು ಇದೆಲ್ಲ ಸರಿನಾ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನನಗೂ ಗೊತ್ತಿದೆ ನನ್ ತಲೆಯಲ್ಲಿ ಕಪ್ಪು ಕೂದ್ಲು ಇರಬಾರ್ದ ನಾನು ಹಾಫ್ ಸ್ಲೀವ್ ಬ್ಲೌಸ್ ಹಾಕೋಬಾರ್ದ ಇದು ಯಾವ್ದನ್ನು ಮಾಡಬಾರ್ದಂತ ವಯಸ್ಸು ನನಗೇನ್ರಿ ಆಗಿದೆ ನೀವು ಮಾಡಬಾರ್ದು ಅಂತಲ್ಲ ನಮ್ಮನ್ನ ಇದನ್ನೆಲ್ಲ ಮಾಡಬೇಡಿ ಅಂತೀರಲ್ಲ ಮಾಡಬೇಡಿ ಅಂದೇ ಇದ್ರೆ ಆಯ್ತು
ಪೊಲೀಸು, ಡೇಂಜರು ಡೇಂಜರು. ಅಯ್ಯೋ ಡೇಂಜರ್ ಡೇಂಜರ್ ಡೇಂಜರು, ಪೊಲೀಸ್ ಪೊಲೀಸ್ ಪೊಲೀಸು. ಏನೇ ಅದು ಪೊಲೀಸು ಡೇಂಜರ್? ಅಯ್ಯೋ ಪೊಲೀಸ್ ಬಂದಿದ್ದ ಡೇಂಜರು. ಅಯ್ಯೋ ಇರೇ ಇರೇ ಇರೇ. ತಗೋ ತಗೋ ತಗೋ, ಓಡು ಓಡು ಓಡು. ಅಬ್ಬಾ ಈಗ್ಲಾದ್ರೂ ಪೀಡ ತೊಲಗ್ತಲ್ಲ. ಬಪ್ಪಾರೆ ಮಗನೇ, ನನ್ನೇ ಓಡಿಸ್ಬೇಕು ಅಂತಿದ್ಯಾ? ನಾನ್ಯಾಕೆ ಓಡಗಬೇಕು? ಇದ್ರೆ ಜೊತೆಲ್ಲೇ ಇರೋಣ, ಸಿಕ್ಕಾಕೊಂಡ್ರು ಜೊತೆಲ್ಲೇ ಸಿಕ್ಕಾಕೊಳ್ಳೋಣ, ಜೊತೆಲ್ಲೇ ಕಂಬಿ ಅಣಸೋಣ, ಜೊತೆಲ್ಲಿ ರಾಗಿ ಬಾಲ್ಸ್ ತಿನ್ನೋಣ, ಸತ್ರು ಜೊತೆಲ್ಲೇ ಸಾಯೋಣ. ಅಂದ್ರೆ ಸಾಯೋವರೆಗೂ ಬಿಡಲ್ವಣ್ಣ ನೀನು? ನಮ್ಮ ಪ್ರಾಣಿ ಬಿಡಲ್ಲ. ಬಾಪರೆ ಮಗನ್, ನೀನ್ ಹಿಂಗೆ ತಿಂತಾ ಇದ್ರೆ ಒಂದಲ್ಲ ಒಂದ್ ದಿವಸ ಬಲೂನ್ ತರ ಬರ್ಸ್ಟ್ ಆಗ್ಬಿಡ್ತೀಯ. ಎತ್ ಹಾಕ್ತೀನಿ ನೋಡು, ನಿಮ್ಮ ಅಪ್ಪನ ಮನೆ ಗಂಟ ಇದು. ಪಾಪ ಆ ಮುದುಕಿ ಮಾಡಿಸ್ ಹಾಕ್ತಾಳೆ, ನಾನ್ ತಿಂತೀನಿ. ವರ್ಷಾನುಗಟ್ಲೆ ಜೈಲಲ್ಲಿ ಮುದ್ದೆ ತಿಂದು ಬದುಕಿರೋದಕ್ಕಿಂತಲೂ ಹೀಗ್ ತಿಂದು ನಾಲ್ಕೇ ದಿವಸ ಬದುಕಿದ್ರೆ ಸಾಕು. ಆ ನಾಲ್ಕ್ ದಿವಸದ್ದು ಇವತ್ತೇ ತಂದಾಕ್ತೀನಿ, ತಿಂದು ಗೊಟ್ಟಾಕನ್ಬಿಡು. ಬಪ್ಪರೆ ಮಗನೇ, ನಾನು ಸಾಯೋದು ಅಂದ್ರೆ ನಿನಗ ಅಷ್ಟೊಂದು ಇಷ್ಟನಾ? ಮತ್ತಿನ್ನೇನಯ್ಯ, ಆ ನಿಮ್ಮ ಹಿಡಿದ ನನ್ನ ಪ್ರಾಣ ಹಿಡಿತಾ ಇದೆಯಲ್ಲ. ಬೇಡ ತಗೊಳಯ್ಯ, ನೀನೇ ತಿಂದು ಗೊಟ್ಟಾಕನ್ನು. ಆಫ್ಟರ್ ಆಲ್ ಒಂದು ಊಟದ ವಿಷಯಕ್ಕೆ ಇಷ್ಟೊಂದು ಅವಮಾನ, ನಾನು ಹೊರಟೋಗ್ತೀನಿ ವಾಪಸ್ ಜೈಲಿಗೆ. ಹೋಗ್ತೀನಿ, ಹೋಗೋದಕ್ಕೆ ಮುಂಚೆ ನನ್ನ ಜೀವಮಾನದಲ್ಲಿ ಫಸ್ಟ್ ಟೈಮ್ ಒಂದು ನಿಜವನ್ನ ಹೇಳ್ಬಿಟ್ಟು ಹೋಗ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ಯಾಕೆ ನಿನಗೆ? ನೀನ್ ಯಾರು ಅಂತ ನಿಜ ಹೇಳೋದಕ್ಕೆ. ಬಾಪ್ರೆ ಮಗನೇ, ನನ್ ಬುಡಕ್ಕೆ ಕೈ ಹಾಕ್ಬಿಟ್ಟಿಯ ನೀನು? ಅಪ್ಪ ಕೋತಿ ಕೋದಂಡಪ್ಪನವ್ರೆ, ಇನ್ ಮುಂದಕ್ಕೆ ನೀವು ಬಾಯೆ ಬಿಡಬೇಡಿ, ಚೆನ್ನಾಗಿ ತಿಂದು ಚೆನ್ನಾಗಿರಿ. ಈ ನನ್ ಮಗ ನನಗೆ ಬ್ಲಾಕ್ ಮೇಲ್ ಮಾಡ್ತಾನಲ್ಲ, ಆದಷ್ಟು ಬೇಗ ಇವನ ಯಾವ್ದಾದ್ರು ಮೇಲ್ ಹತ್ತಿಸ್ಬೇಕು. ನೀನೇನ್ ಯೋಚನೆ ಮಾಡ್ತಿದ್ಯಾ ನನ್ಗೂ ಗೊತ್ತು, ನಾನ್ ಯಾವ ಮೇಲೂ ಹತ್ತಲ್ಲ, ನಿನ್ ಜೊತೆಲ್ಲೇ ಇರ್ತೀನಿ. ಯಾರು ಬಂದ್ಬಿಟ್ರಲ್ಲ, ಏನ್ ಮಾಡೋದು? ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡಯ್ಯ. ನೀನ್ ಹೆಂಗಿಂದ ಹೊರಟೋಗಯ್ಯ? ಏನಮ್ಮ ಸೀತಾ? ಮೇಸ್ಟ್ರಿ, ನೀವು ಮೇಸ್ಟ್ರಿ ಅಲ್ಲ? ಅಯ್ಯಯ್ಯೋ ಗೊತ್ತ ಗೊತ್ತ, ಸಿಕ್ಕಾಕೊಂಬಿಟ್ನ. ನನ್ ಪ್ರೀತಿಗೆ ನೀವೇ ಸೂತ್ರಧಾರಿ. ಅಪ್ಪ ಕೃಷ್ಣ, ನಿನ್ನ ದಾರಿ ನೀವನ್ ಹಿಡಿತಿದ್ದಾನಲ್ಲಪ್ಪ, ಸೂತ್ರಧಾರಿ ಅಂತೆ ಸೂತ್ರಧಾರಿ. ಡೋಂಟ್ ವರಿ, ನಿನ್ನ ಪ್ರೀತಿಯ ದಾರಿ ಸರಿ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ಸ್ ಮೇಸ್ಟ್ರಿ. ಅಪ್ಪ ಜವಾಬ್ದಾರಿ ಜಾಸ್ತಿ ಆಗೋಯ್ತು. ಮೇಸ್ಟ್ರಿ, ನೀವು ಮೇಸ್ಟ್ರಿ ಅಲ್ಲ? ಇನ್ನೇನು? ನನ್ ಗೈಡು. ಓ ಅಕ್ಕ, ಒಂದ್ ಹುಡ್ಗನ್ನ ಲವ್ ಮಾಡ್ತಿದ್ದಾಳಂತೆ. ಹುಡ್ಗನ್ ಲವ್ ಮಾಡ್ತೇ? ನೀನ್ ಹುಡ್ಗಿನ್ ಲವ್ ಮಾಡ್ತಾಳ? ಅವರು ನಿಮ್ಮಂಗೆ ಇದ್ದಾರಂತೆ. ಹೌದು ಮೇಸ್ಟ್ರಿ. ತರಾವೇನು, ಇವನೇ ಅವನು? ಓಹೋ ಅವನಾ? ಅವನ್ ನಮ್ಮ ಅಣ್ಣನ್ ಮಗ ಗೋಪಿ. ಹೌದಾ? ಮೇಸ್ಟ್ರಿ, ಅವರು ನನ್ ಮನ್ಸಿಗೆ ಇದ್ದಿದ್ದಾರೆ, ನಾನು ಅವ್ರ ಮನ್ಸನ್ನ ಗೆಲ್ಬೇಕು, ಅದಕ್ಕೆ ನಾನು ಏನ್ ಮಾಡ್ಬೇಕು? ವೆರಿ ಸಿಂಪಲ್, ನಿನ್ ಮನ್ಸನ್ ತಗೊಂಡೋಗಿ ಅವನ್ ಮನ್ಸಲ್ಲಿ ಇಡಬೇಕು. ಅದೇ ಹೇಗೆ ಅಂತ? ಅವನ್ಗಿರೋದು ಒಂದೇ ಲೂಪ್ ಹೋಲ್, ಆ ಲೂಪ್ ಹೋಲ್ ನ ನೀನ್ ಹಿಡಿದ್ರೆ ಅವನ್ ಮನ್ಸ ನಿನ್ ಗೆಲ್ಬಹುದು. ಏನದು ಲೂಪ್ ಹೋಲು? ತುಟಿ. ಅವನ್ ತುಟಿಗೆ ಅಂತ ಮುತ್ ಕೊಟ್ರೆ ಅವನ್ ತಟ್ ಅಂತ ನಿಂಗೆ ಮನ್ಸ್ ಕೊಟ್ಟು ಬಿಡ್ತಾನೆ. ಈ ಲೂಪ್ ಹೋಲ್ ನನಗೆ ಗೊತ್ತಿರ್ಲಿಲ್ವಲ್ಲೋ. ಹೌದು, ಅವ್ರ ಲೂಪ್ ಹೋಲು ನಿಮ್ಗೆ ಹೇಗ್ ಗೊತ್ತು? ಅವನಿಗಿರೋ ಲೂಪ್ ಹೋಲೆ ನನಗೂ ಇದೆಯಮ್ಮ. ಬಪ್ಪರೆ ಮಗನೇ, ಗೈಡು ಇವನೇ, ಲವರು ಇವನೇ. ಮೇಷ್ಟ್ರೇ, ನನ್ ಲವರ್ ಎಲ್ಲಿ ಸಿಗ್ತಾರೆ? ಪಾಪಿಯ ಜೀವನ ಪಾವನ ಗೊಳ್ಳಿಸುವ ಪರ ಶಿವ ಶಂಭೋ ನಮೋ. ಸರ್ ಸರ್ ಸರ್, ನಮಸ್ಕಾರ. ನಮಸ್ಕಾರ. ಈ ಇಸ್ಲ್ಯಾಂಡ್ ಎಸ್ಟೇಟ್ಗೆ ಹೇಗ್ ಹೋಗೋದು? ಈ ಇಸ್ಲ್ಯಾಂಡ್ ಎಸ್ಟೇಟ್ಗೆ ಹೇಗ್ ಹೋಗೋದು? ಇಸ್ಲ್ಯಾಂಡ್ ಎಸ್ಟೇಟ್ಗೆ ಹೇಗ್ ಹೋಗೋದು? ಅರ ಅರ ಶಂಭೋ ಮಹಾದೇವ್. ಸರ್ 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 ಸರ್,
ಈ ಈಸ್ಟ್ಲ್ಯಾಂಡ್ ಎಸ್ಟೇಟ್ ಗೆ ಹೇಗೆ ಹೋಗೋದು? ಪಾಂಬೆ ಮಲ್ತಿನ ಬ್ಯಾಲೆ ಜನಕ್ಕೆ. ಏನ್ ಕೆಟ್ಟ ಮಾತು ಆಡ್ತಿದ್ಯ? ಹೋಗು. ಅಯ್ಯೋ, ಈ ಪ್ರಪಂಚದಲ್ಲಿ ಯಾರು ನೆಟ್ಗಿದ್ದಂಗೆ ಕಾಣಿಸ್ತಾ ಇಲ್ಲ. ಸಂತಾಲಕ್ಷ್ಮಿ, 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 ಎವಡ ಕಾಲ ಅಡ್ಡ ಪೆಟ್ಟಿದ್ದೆ. ಓಹೋ, ತೆಲುಗು ದೇಶಮು ಸ್ವಾಮಿ ಮೇಂ ಪಾದಮು. ಏ ಹೋಮಯ್ಯ, ಭಿಕ್ಷಮೆತ್ತಿದ್ದಾನಕ್ಕೆ ಬೇರೆ ಟೈಮ್ ಇಲ್ಲದೆ ಭಯ. ಪೆದ ಮನುಷ್ಯ, ಮೇಮು ಭಿಕ್ಷುಕ ಅಲ್ಲಂಡಿ. ಈಸ್ಟ್ಲ್ಯಾಂಡ್ ಎಸ್ಟೇಟ್ ಎಕ್ಕಡ ದೊರಕೊಂಡಿ ಚಪ್ಪು? ಚಪ್ಪು ತೀಸ್ಕೊಡ್ತಾನೆ ಚೂಡು. ನಾ ಪೆಣ್ಲಾಮ್ ಎಕ್ಕಡ ಪೋಯಿಂದ ನೇನ್ ವೆದಕ್ತುಂಟೆ ಈಸ್ಟ್ಲ್ಯಾಂಡ್ ಎಸ್ಟೇಟ್ ಅಂತ. ಈಸ್ಟ್ಲ್ಯಾಂಡ್ ಎಸ್ಟೇಟು ಥೂ. ಸಂತಾಲಕ್ಷ್ಮಿ, ಸಂತಾಲಕ್ಷ್ಮಿ, ನನಗೆ ಈಸ್ಟ್ಲ್ಯಾಂಡ್ ಎಸ್ಟೇಟ್ ಸಿಕ್ಕೋವರೆಗೂ ನಿನಗೆ ನಿನ್ ಪೆಂಡ್ಲಾಮ್ ಸಿಕ್ಕಬಾರ್ದು. ಇದು ಮೇಮ್ ಶಾಪಂ. ಓಯ್ಯಾ